ಬೆಂಗಳೂರಿನ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ನಲ್ಲಿ ಇನ್ನೂ ತಗ್ಗಿಲ್ಲ ನೀರಿನ ಪ್ರಮಾಣ ರೈನ್ಬೋ ಲೇಔಟ್ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುತ್ತಿದ್ದಾರೆ ಇನ್ನು ರಸ್ತೆಯಲ್ಲ ಕೆರೆಯಂತಾಗಿದ್ದು ಜನರು ಅಗತ್ಯ ವಸ್ತುಗಳ ಖರೀದಿಗೆ ಟ್ರ್ಯಾಕ್ಟರ್ನಲ್ಲಿ ಓಡಾಡುತ್ತಿದ್ದಾರೆ ಇವತ್ತು ಹಬ್ಬ ಲೆಕ್ಕದಂತೆ ಹೂವ ತರದಕ್ಕೂ ಹೋಗಕಾಗಿಲ್ಲ ಆಮೇಲೆ ಹಬ್ಬ ಅನ್ನೋದು ಹೆಸರಿಗಾಗಿದೆ ಹೊರತುನು ವಿ ಆರ್ ನಾಟ್ ಏಬಲ್ ಟು ಡು ಎನಿಥಿಂಗ್ ಸೋ ಅದರಿಂದ ನಾವು ಹೇಳೋದೇನು ಅಂದರೆ ಇದು ಕೆರೆ ಬ್ರೀಚ್ ಆಗಿರೋದು ಕೆರೆ ಬ್ರೀಚ್ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟು ಮಾಡಿದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿಯೊಂದು ಮನೆಯಲ್ಲೂ ಇದೆ ಆಮೇಲೆ ನಮ್ಮದು ವಿ ಆರ್ 100% ರೀಸೈಕಲ್ ಮಾಡ್ತೀವಿ ವಾಟರ್ನ ನಮ್ಮದ್ರಲ್ಲಿ ಒಂದು ತೊಟ್ಟು ನೀರು ಬೇರೆ ಕಡೆಯಿಂದ ಹೋಗ್ತಲ್ಲ ಬಟ್ ಸರೌಂಡಿಂಗ್ಸ್ ಏರಿಯಾದಿಂದ ಪ್ರತಿಯೊಂದು ಕೊಳಚೆ ನೀರನ್ನು ನಮಗೇನೆ ಬಿಡ್ತಾ ಇದ್ದಾರೆ ತುಮಕೂರಿನಲ್ಲೂ ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಮಾಚಘಟ್ಟ ಗ್ರಾಮ ಜಲಾವೃತವಾಗಿದೆ ತಿಪಟೂರು ತಾಲೂಕಿನ ಮಾಚಘಟ್ಟ ಗ್ರಾಮದ ಕೆರೆ ಕೋಡಿ ಬಿದ್ದು ರಸ್ತೆ ಮೇಲೆ ನೀರು ಹರಿತಾ ಇದೆ ಗ್ರಾಮಸ್ಥರು ಕೂಡ ಇದರಿಂದ ಪರದಾಡುತ್ತಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಿಂದ ಚನ್ನಪಟ್ಟಣ ತಾಲೂಕಿನ ಕಣ್ವ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗಿದೆ ಹೀಗಾಗಿ ಕಣ್ವ ಜಲಾಶಯದ ಪಕ್ಕದಲ್ಲಿರುವ ಜಮೀನು ಸಂಪೂರ್ಣ ಜಲಾವೃತವಾಗಿದೆ ತೆಂಗು ಅಡಿಕೆ ಟೊಮೆಟೊ ಬೆಳೆ ನಾಶವಾಗಿದೆ ಇನ್ನು ಭಾರೀ ಮಳೆಯಿಂದ ನೂತನ ರಾಷ್ಟ್ರೀಯ ಹೆದ್ದಾರಿ 275 ರಲ್ಲಿ ಕೃತಕ ಜಲಪಾತ ಸೃಷ್ಟಿಯಾಗಿದೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಕೃತಕ ಜಲಪಾತ ಸೃಷ್ಟಿಯಾಗಿದ್ದು ಎತ್ತರದ ಬಂಡೆಯಿಂದ ಜಲಪಾತದಂತೆ ನೀರು ಧುಮ್ಮಿಕ್ಕಿ ಹರಿತಿದೆ ಕೃತಕ ಜಲಪಾತ ಕಂಡು ವಾಹನ ಸವಾರರು ಫುಲ್ ಖುಷಿ ಆಗಿದ್ದಾರೆ ಇದನ್ನ ಎದುರು ಪ್ರಕೃತಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯತೆಗಳು ಆಗ್ತವೆ ಅನ್ನೋದಕ್ಕೆ ರಾಮನಗರ ತಾಲೂಕಿನ ಕೂಟಗಲ್ ಗ್ರಾಮದಲ್ಲಿ ಆಗಿರತಕ್ಕಂತ ಒಂದು ಅನಾಹುತ ಸಾಕ್ಷಿ ಅಂತಾನೆ ಹೇಳಬಹುದು ಏನು ಕಳೆದ ಒಂದು ವಾರದಿಂದ ಸತತವಾಗಿ ಸುರಿತಾ ಇರತಕ್ಕಂತ ಮಳೆಗೆ ಜಮೀನು ಈಗ ಒಂದು ದೊಡ್ಡ ಹಳ್ಳವಾಗಿ ಪರಿವರ್ತನೆ ಆಗಿದೆ ಈಗ ಆ ನೇರವಾಗಿ ಆ ದೃಶ್ಯಗಳನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಈಗ ರಾಮನಗರ ತಾಲೂಕಿನ ಕೂಟಗಲ್ ಗ್ರಾಮದಲ್ಲಿ ನೀವು ನೋಡಬಹುದು ಒಂದು ನದಿಯಂತೆ ಒಂದು ನೀರು ಏನು ಹರಿತಾ ಇದೆ ಇದು ಯಾವುದೇ ಒಂದು ನದಿಯಲ್ಲ ಇದು ರಾಮನಗರ ತಾಲೂಕಿನ ಕೂಟಗಲ್ ಗ್ರಾಮದ ಪುಟ್ಟಸ್ವಾಮಿ ಎನ್ನುವಂಥವರ ಒಂದು ಜಮೀನಾಗಿದೆ ಯಾವುದೋ ಒಂದು ಹಳ್ಳನೂ ಕೂಡ ಇರಲಿಲ್ಲ ಆದರೆ ಕಳೆದ ಒಂದು ವಾರದಿಂದ ಸುರಿತಾ ಇರತಕ್ಕಂಥ ಭಾರಿ ಮಳೆಗೆ ಏನೋ ಒಂದು 15 ಗ್ರಾಮದ ಒಂದು ನೀರು ಈ ಜಮೀನಿನ ಮೇಲೆ ಹರಿದು ಬರ್ತಾ ಇದೆ ಆ ಜಮೀನಿನ ಮಧ್ಯೆ ಒಂದು ದೊಡ್ಡ ಹಳ್ಳ ಸೃಷ್ಟಿಯಾಗಿದೆ ಆ ಹಳ್ಳವನ್ನು ತಾವು ಕೂಡ ಗಮನಿಸ್ಬೋದು ಹಾಗೆ ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿರುವಂಥದ್ದನ್ನ ತಾವು ಕೂಡ ಗಮನಿಸ್ಬೋದು ನಮ್ಮ ಜೊತೆಗೆ ಕೂಟಗಲ್ ಗ್ರಾಮದ ಅಶೋಕ್ ಎಂಬ ವ್ಯಕ್ತಿ ಇದ್ದಾರೆ ಅವರನ್ನ ಈ ಬಗ್ಗೆ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಇಲ್ಲಿ ಮೊದಲು ಹಳ್ಳ ಏನಾದರೂ ಇತ್ತ ಇಲ್ಲ ಜಮೀನ ಏನಿದು ಇದು ಹಳ್ಳ ಏನಿರಲಿಲ್ಲ ಸರ್ ಇದು ಸ್ವಲ್ಪ ಕಾವಲೆ ತರ ಇತ್ತು ಮಾಮೂಲಿ ಇದು ಗದ್ದೆಮಳ ಅಂತಾನೆ ಹೆಸರು ಕಬ್ಬು ಬೆಳೆಯೋರು ರಾಗಿ ಭತ್ತ ಎಲ್ಲ ಬೆಳೆಯೋರು ಈಗ ಒಂದು 20 ವರ್ಷದಿಂದ ಯಾವಾಗ ಮಳೆಗಾಲ ಕಮ್ಮಿ ಆಗಿತ್ತು ಈಗ ಎಲ್ಲ ಕಡ್ಡಿ ರೇಷ್ಮೆ ಮತ್ತು ತೆಂಗಿನ ಮರ ಅಡಕೆ ಮರ ಎಲ್ಲ ಅನಾಹುತ ಆಗೋದೆ ಈಗ ಈ ಇಷ್ಟೊಂದು ಅನಾಹುತ ಆಗಿರೋದು ಇದೇ ನಮಗೆ ನಮ್ಮ ಒಂದು ಇದರೊಳಗೆ ಇದೇ ಫಸ್ಟು ಈ ಥರ ಅನಾಹುತ ಆಗಿದೆ ಇದಕ್ಕೆ ಯಾರೂ ಸಹ ಇಲ್ಲಿ ಬಂದು ಸ್ಪಂದಿಸಿಲ್ಲ ಅಧಿಕಾರಿಗಳೇ ಆಗಲಿ ಇಲ್ಲಿನ ಇಲ್ಲೋ ಮತ್ತು ನಮ್ಮ ಕೂಟಗಲ್ನಲ್ಲಿ ನಾಡ ಕಚೇರಿ ಇದೆ ಇಲ್ಲಿ ಯಾರೂ ಬಂದು ನೋಡಿಲ್ಲ ಅಧಿಕಾರಿಗಳು ಬಂದಿಲ್ಲ ಮತ್ತು ರಾಜಕಾರಣಿಗಳು ಯಾರೂ ಬಂದು ಇದಕ್ಕೆ ಬಂದು ಮಾಡಿಲ್ಲ ಅದರಿಂದ ದಯವಿಟ್ಟು ಯಾರಾದರೂ ಇದ್ರ ಬಗ್ಗೆ ಗಮನ ಕೊಟ್ಟು ನಮಗೆ ರೈತರಿಗೆ ಸಹಕಾರ ಕೊಡಿಸ್ಬೇಕು ಅಂತ ರೈತರಿಂದ ಸರ್ಕಾರದಿಂದ ಸಹಾಯಧನ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಒಟ್ಟಾರೆ ರೈತರ ಬದುಕಿಗೆ ಈಗ ಸಾಕಷ್ಟು ನಷ್ಟ ಆಗಿದೆ ನಷ್ಟ ಆಗಿರತಕ್ಕಂಥ ರೈತರಿಗೆ ಸರ್ಕಾರದಿಂದ ಒಂದು ಪರಿಹಾರವನ್ನು ಕೊಡಲಿ ಎನ್ನುವಂಥದ್ದು ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ ಎಟಿ ವೆಂಕಟೇಶ್ ನ್ಯೂಸ್ 18 ಕನ್ನಡ ರಾಮನಗರ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ ಹನೂರು ತಾಲೂಕಿನ ಹೊಗೇನಕಲ್ ಜಲಪಾತದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ಕಬಿನಿ ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗಿದೆ ಹೊಗೇನಕಲ್ ಜಲಪಾತದ ದಡದಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ ಸ್ಥಳೀಯರ ಮೊಬೈಲ್ನಲ್ಲಿ ಈ ವಿಡಿಯೋವನ್ನ ಸೆರೆ ಹಿಡಿಯಲಾಗಿದೆ
ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಚಿಕ್ಕಮಗಳೂರು ತಾಲೂಕಿನ ತಿರುಗುಣ ಗ್ರಾಮದಲ್ಲಿ ಎರಡು ತಿಂಗಳ ಹಿಂದಷ್ಟೇ ಮಾಡಿದ ರಸ್ತೆ ಮಂಗ ಮಾಯವಾಗಿದೆ. ಒಂದು ಕೋಟಿ ವೆಚ್ಚದಲ್ಲಿ ಮಾಡಿದ ರಸ್ತೆಯ ಕಳಪೆ ಕರ್ಮಕಾಂಡ ಬಟಾಬಯಲಾಗಿದೆ. ಕಿತ್ತು ಬರ್ತಾ ಇರೋ ಟಾರ್ ಕಂಡು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮಾಡಲು ರೈತರು ಜಮೀನುಗಳನ್ನು ಬಿಟ್ಟುಕೊಟ್ಟಿದ್ರು. ಎರಡೇ ತಿಂಗಳಲ್ಲಿ ರಸ್ತೆಯ ನಿಜವಣ್ಣ ಬಯಲಾಗಿದೆ. ಗುತ್ತಿಗೆದಾರ ಹುಲಿಯಪ್ಪ ಗೌಡ ಅನ್ನೋರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದು ಗುತ್ತಿಗೆದಾರ ಇಂಜಿನಿಯರ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಯಲಚೇನಹಳ್ಳಿಯ ಕನಕನಗರದಲ್ಲಿ ಭಾರೀ ಮಳೆಯಿಂದ ಜನರು ಕಂಗಾಲಾಗಿದ್ದಾರೆ. ಕಳೆದ ಮೂರು ತಿಂಗಳಲ್ಲಿ ನಾಲ್ಕು ಬಾರಿ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ಫಯಾಜಾಬಾದ್ ಬಡಾವಣೆಯ 200ಕ್ಕೂ ಹೆಚ್ಚು ಮನೆಗಳಿಗೆ ಕಾಲುವೆಯ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಇನ್ನು ಮಳೆ ಪರಿಹಾರ ಹಂಚಿಕೆಯಲ್ಲೂ ಧರ್ಮ ತಾರತಮ್ಯವಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕಾಳಜಿ ಕೇಂದ್ರಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಮಳೆ ಹಾನಿ ಸಂತ್ರಸ್ತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡುತ್ತೆ. ಹಿಂದೆ ಪರಿಹಾರ ನೀಡಲು 6 ತಿಂಗಳು ಸಮಯ ಬೇಕಾಗಿತ್ತು, ಆದರೆ ಈ ಬಾರಿ ಶೀಘ್ರವಾಗಿ ಪರಿಹಾರ ನೀಡುತ್ತೇವೆ ಅಂತ ಅಶೋಕ್ ಹೇಳಿದರು. ಟೊಮ್ಯಾಟೋ ಬೆಲೆ ಕುಸಿದ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮಾರ್ಕೆಟ್ನಲ್ಲಿ ಟೊಮ್ಯಾಟೋಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ರಸ್ತೆಗೆ ಟೊಮ್ಯಾಟೋ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಮಳೆಯಿಂದ ರೈತರು ಕಂಗಾಲಾದ್ರೆ ಮತ್ತೊಂದ್ ಕಡೆ ಟೊಮ್ಯಾಟೋಗೆ ಸರಿಯಾದ ಬೆಲೆ ಸಿಗದೆ ಪರದಾಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಾಸಡಿ ಗ್ರಾಮದ ಬಾಲಕ ಭರತ್ ಮನೆಗೆ ನೀರು ನುಗ್ಗಿ ಶಾಲಾ ಪುಸ್ತಕ ಬ್ಯಾಗ್ ಹಾನಿಯಾಗಿದೆ. ಪರಿಹಾರಕ್ಕಾಗಿ ಶಾಸಕ ರೇಣುಕಾಚಾರ್ಯ ಮನೆಗೆ ಭೇಟಿ ನೀಡಿದ ಬಾಲಕ ಶಾಸಕರ ಬಳಿ ಗೋಳು ತೋಡಿಕೊಂಡಿದ್ದಾನೆ. ಈ ವೇಳೆ ಬಾಲಕನಿಗೆ ಸ್ಥಳದಲ್ಲೇ ಶಾಸಕ ರೇಣುಕಾಚಾರ್ಯ 5,000 ನೀಡಿ ಸಹಾಯ ಮಾಡಿ ಸರ್ಕಾರದಿಂದ ಮನೆ ಕಟ್ಟಿಸಿಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಚಪ್ಪಲಿದ್ದಾಗ ಬಟ್ಟೆ